ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕರ್ನಾಟಕದಲ್ಲಿ ಮತದಾನದ ಸಂಭ್ರಮದ ದಿನವೇ ಸುಪ್ರೀಂ ಕೋರ್ಟು ಒಂದು ಚಾರಿತ್ರಿಕವಾದಂಥ ತೀರ್ಪನ್ನು ನೀಡಿದೆ. ಚುನಾವಣೆಗೆ ಸಂಬಂಧಿಸಿದ ಹಾಗೆ, ಎಲೆಕ್ಟ್ರಾನಿಕ್ ಮತಯಂತ್ರಗಳಿಗೆ ಸಂಬಂಧಿಸಿದ ಹಾಗೆ. ನಿಮಗೆ ಗೊತ್ತು, ಈ ದೇಶದಲ್ಲಿ ಏನೇ ಅಭಿವೃದ್ಧಿ ಕೆಲಸಗಳಾದರೆ, ಬದಲಾವಣೆಗಳಾದರೆ, ಅಭಿವೃದ್ಧಿ ಪರ್ವ ನಡೆದರೆ, ಅದರ ವಿರುದ್ಧವಾಗಿ ನಿರಂತರವಾಗಿ ಕೋರ್ಟಿನಲ್ಲಿ ಅದನ್ನು ಪ್ರಶ್ನಿಸುವಂಥ ಒಂದು ಪರಂಪರೆ ಇತ್ತೀಚಿನ ದಿನಗಳಲ್ಲಿ ಶುರುವಾಗಿದೆ. ಅದನ್ನು ನೀವು ಗಮನಿಸ್ತಾ ಬಂದಿದ್ದೀರಿ. ಆರ್ಟಿಕಲ್ 370 ಅಬ್ರೋಗೇಟ್ ಮಾಡಲಾಯಿತು, ರದ್ದು ಮಾಡಲಾಯಿತು. ಅದಾದ ಮೇಲೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲಾಯಿತು. ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರ ತೆಗೆದುಕೊಂಡಿರುವ ತೀರ್ಮಾನ ಸಿಂಧುವಾದದ್ದು, ಸಾಂವಿಧಾನಿಕವಾಗಿ ಮಾಡಲಾಗಿರುವುದು ಅನ್ನುವಂಥ ತೀರ್ಪನ್ನು ನೀಡಲಾಗತ್ತೆ. ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ಪೆಗಸಿಸ್ ಅನ್ನುವಂಥ ಒಂದು ಪ್ರಕರಣವನ್ನು, ಆರೋಪವನ್ನು ಮಾಡಲಾಗತ್ತೆ, ಅದು ಸುಳ್ಳು ಅಂತ ಕೋರ್ಟ್ನಿಂದ ಸಾಬೀತಾಗತ್ತೆ. ಹೀಗೆ ಯಾವುದೇ ವಿಚಾರದಲ್ಲಿ ಬೆಳಗ್ಗೆ ಎದ್ದರೆ ಸುಪ್ರೀಂ ಕೋರ್ಟ್ ಹೋಗುವಂಥ ಒಂದು ಚಾಳಿಯನ್ನು ಅಂಟಿಸ್ಕೊಂಡಿರುವಂಥ ಈ ದೇಶದ ಆಂದೋಲನ ಜೀವಿಗಳು ಮತ್ತು ಈ ದೇಶದ ಎನ್ ಜಿ ಒಗಳು ಮತ್ತು ಈ ದೇಶದ ಅಭಿವೃದ್ಧಿಗೆ ಮಾರಕವಾಗಿ ಮನಸ್ಥಿತಿಯಲ್ಲಿ ಉಳ್ಳಂಥ ಎಡಚರ ವ್ಯಾಧಿಗಳು ಒಂದು ಕೇಸನ್ನು ಹಾಕ್ತಾರೆ. ಏನಪ್ಪ ಅಂತಂದರೆ, ಮೊದಲಿನ ಹಾಗೆ ಬ್ಯಾಲೆಟ್ ಪೇಪರ್ ರೀತಿಯಲ್ಲಿಯೇ ಚುನಾವಣೆ ನಡೆಯಬೇಕು, ಅದರ ರೀತಿಯಲ್ಲಿ ನಡೆಯಬೇಕು. ಹೇಗೆ? ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇದೆಯಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನನ್ನು ನಾವು ಬಟನ್ ಒತ್ತೀವಿ, ನಮ್ಗೆ ಯಾವ ನಂಬರ್ ಬೇಕು ಆ ನಂಬರ್ ಬಟನ್ ಒತ್ತೀವಿ. ಪಕ್ಕದಲ್ಲಿ ಒಂದು VVPAT ಅಂತ ಇರುತ್ತೆ. VVPAT ಅಂತಂದರೆ ವೋಟರ್ಸ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ಹೇಳಿ ಈ VVPAT ಇದೆಯಲ್ಲ, ಅದರಲ್ಲಿ ನಾವು ಬಟನ್ ಒತ್ತಿದ ಕೂಡ ಯಾವ ಚಿಹ್ನೆಗೆ ಬಟನ್ ಒತ್ತಿದ್ದೀವೋ ಅದರದ್ದೊಂದು ಸ್ಲಿಪ್ ಬರುತ್ತೆ, ಅದು ನಮಗೆ ಆ ಗ್ಲಾಸಿನ ಒಳಗಡೆ ಕಾಣುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಟಕ್ ಅಂತೇಳಿ ಹೋಗಿ ಆ ಬಾಕ್ಸಲ್ಲಿ ಬೀಳುತ್ತೆ. ಅದು ಅಲ್ಲಿಗೆ ನಮ್ಮ ಮತ ಹಾಕಿದೀವಲ್ಲ ಅದು ಕೌಂಟ್ ಆಗಿದೆ ಅಂತ ಅರ್ಥ, ಮತ ಚಲಾವಣೆ ಆಗಿದೆ ಅಂತ ಅರ್ಥ. ಇದನ್ನು ಏನು ಮಾಡ್ತಾರೆ, ಇದನ್ನು ಒಂದು ವಿಧಾನಸಭಾ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಈ VVPATಗೂ ಮತ್ತು ಎಲೆಕ್ಟ್ರಾನಿಕ್ ಮತಯಂತ್ರಕ್ಕೂ ತಾಳೆ ಹಾಕಿ ನೋಡ್ತಾರೆ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 5 ಮತಗಟ್ಟೆಯಲ್ಲಿ ತಾಳೆ ಹಾಕಿ ನೋಡ್ತಾರೆ. ಅಂದರೆ ಇದು ಸರಿಯಾಗಿದೆಯಾ ಇಲ್ವಾ, ನ್ಯಾಯಸಮ್ಮತವಾಗಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡುವಂಥ ಮತ್ತು ತಾಂತ್ರಿಕವಾಗಿ ಯಾವುದೇ ರೀತಿಯ ಅಡಚಣೆ ಇಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯದಾದಂಥ ಒಂದು ಸಂಪ್ರದಾಯವನ್ನು, ಒಂದು ವ್ಯವಸ್ಥೆಯನ್ನು, ಒಂದು SOP ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರನ್ನು ಮಾಡಿಕೊಂಡು ಬರಲಾಗ್ತಾ ಇದೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೂಲಕವೇ ಈಗ ಚುನಾವಣೆ ಎಲ್ಲ ಕಡೆ ನಡೀತಾ ಇದೆ. ಆದರೆ ಒಂದು ಸಂಸ್ಥೆ ಇದೆ, ಏನಂತ ಅದರ ಹೆಸರು, ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರೆಫಾರ್ಮ್ಸ್ ಅಂತ ಒಂದು ಸಂಸ್ಥೆ, ADR ಅಂತ. ಅದರಲ್ಲಿ ಇಬ್ಬರು ವ್ಯಕ್ತಿಗಳು, ಒಬ್ಬರು ಅಭಯ್ ಭಕ್ಚಂದ್ ಚಾಜಡ್ ಅಂತ ಒಬ್ಬ, ಇನ್ನೊಬ್ಬರು ಅರುಣ್ ಕುಮಾರ್ ಅಗರ್ವಾಲ್ ಅಂತ. ಈ ಇವರಿಬ್ಬರು ಸುಪ್ರೀಂ ಕೋರ್ಟಲ್ಲಿ ಒಂದು ಮೊಕದ್ದಮೆ ಹಾಕ್ತಾರೆ. ಏನಂದರೆ, ಯಾವ ವೋಟಿಂಗ್ ಮಷಿನಲ್ಲಿ ನಾವು ಮಾಡ್ತಾ ಹಾಕ್ತೀವಲ್ಲ ಅದರ ಪಕ್ಕ ಏನು VVPAT ಮಷಿನ್ ಇದೆಯಲ್ಲ, ಆ VVPAT ಮಷಿನನ್ನು ಎಲ್ಲ ಕೇಂದ್ರಗಳಲ್ಲಿ ಎಲ್ಲ ಮತಗಟ್ಟೆಯಲ್ಲಿಯೂ ತಾಳೆ ಹಾಕುವ ಕೆಲಸವನ್ನು ಮಾಡಬೇಕು, ಎಣಿಸ್ಬೇಕು ಸರಿಯಾಗಿದೆಯಲ್ಲ ಅಂತ, 100% ತಾಳೆ ಹಾಕುವ ಕೆಲಸ ಆಗಬೇಕು ಅಂತ. ಈಗ ಅನ್ನಕ್ಕಿಟ್ಟಿರ್ತೀವಿ, ಅನ್ನ ಆಗೇದೋ ಇಲ್ಲ ಅಂತ ನೋಡಿದ ಹೆಂಗೆ, ಒಂದು ಅಕ್ಕಿ ಹಿಂಗೆ ಮಾಡ್ತೀವಿ, ರ್ಯಾಂಡಮ್ ಟೆಸ್ಟ್ ಮಾಡೋದು ಅಂತ ಆಗಿದೆ ಅಂತ ಗೊತ್ತಾಗತ್ತೆ. ಆ ರೀತಿ ಇದು ತಾಂತ್ರಿಕವಾಗಿ ಆಗೋ ಕೆಲಸ ಆಗಿರೋದ್ರಿಂದ, ಎಲೆಕ್ಟ್ರಾನಿಕ್ ಆಗಿರೋದ್ರಿಂದ ಇದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಲಿಕ್ಕೆ 5 ಮತಗಟ್ಟೆಗಳನ್ನು ಆಯ್ಕೆ ಮಾಡ್ಕೊಂಡು ಮಾಡ್ತಾರೆ. ಅದಕ್ಕಿಂತ ವಿಶೇಷವಾಗಿ ಪ್ರತಿ ಬಾರಿ ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಚುನಾವಣಾ ಆಯೋಗ ಏನಿದೆ ಅದು ಮಾಕ್ ವೋಟಿಂಗ್ ಅಂತೇಳಿ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ. ಅಂದರೆ ಮತದಾನವನ್ನು ಮಾಕ್ ಆಗಿ ಮಾಡಿ ಒಂದು ಡೆಮೋ ಕೊಡುತ್ತೆ, ಪ್ರಾತ್ಯಕ್ಷಿಕೆಯನ್ನು ನಡೆಸುತ್ತೆ. ಆ ಪ್ರಾತ್ಯಕ್ಷಿಕೆಯ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳವ್ರನ್ನ ಕರೆದಿರಲಾಗಿರುತ್ತೆ, ಬೇರೆ ಬೇರೆ ವ್ಯಕ್ತಿಗಳನ್ನ ಕರೆದು ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಾಗತ್ತೆ, ಯಾವುದೇ ಸಂದೇಹ ಇದ್ದರೆ ನಿವಾರಣೆ ಮಾಡಲಾಗತ್ತೆ. ಮತ್ತು ಇದು ಎಷ್ಟು ಮಟ್ಟಿಗೆ 100ಕ್ಕೆ 100ರಷ್ಟು ಪಾರದರ್ಶಕವಾಗಿದೆ ಅಂತ ತೋರಿಸಲಿಕ್ಕೆ ಚುನಾವಣಾ ಆಯೋಗ ಮಾಡಿಕೊಂಡಿರುವಂಥ ಒಂದು ವ್ಯವಸ್ಥೆ ಇದು. ಪ್ರತಿ ಬಾರಿ ಚುನಾವಣೆಯಲ್ಲಿ ನಡೆಯುವಂಥ ಪ್ರಕ್ರಿಯೆ ಇದು. ಆದರೆ ನಮ್ಮ ವಿರೋಧ ಪಕ್ಷಗಳು ಏನು ಮಾಡ್ತವೆ ಅಂದರೆ, ಈ ಪ್ರಾತ್ಯಕ್ಷಿಕೆಗೆ ಹೆಚ್ಚಿನ ಬಾರಿ ಹೋಗೋದೇ ಇಲ್ಲ. ಆದರೆ ಚುನಾವಣೆಯಲ್ಲಿ ಗೆದ್ದಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಯಾರ ಅಭ್ಯಂತರವೂ ಇರೋದಿಲ್ಲ. ಚುನಾವಣೆಯಲ್ಲಿ ಸೋತ ಸಂದರ್ಭದಲ್ಲಿ ಮಾತ್ರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ನಲ್ಲಿ ಏನೋ ಹೇರಾಫೇರಿಯಾಗಿದೆ, ಆದ್ದರಿಂದ ನಾವು ಸೋಲಬೇಕಾಯಿತು ಅನ್ನುವಂಥ ಕಾರಣವನ್ನು ಹೇಳ್ತಾರೆ. ಜನಾದೇಶದ ವಿರುದ್ಧವಾಗಿ ನಾವು ಬದುಕ್ತಾ ಇದ್ದೀವಿ, ಆದ್ದರಿಂದ ನಮ್ಮನ್ನು ಜನ ಸೋಲಿಸಿದ್ದಾರೆ ಅನ್ನುವಂಥ ಸತ್ಯವನ್ನು ಒಪ್ಕೊಳ್ಳಿಕ್ಕೆ ಸಿದ್ಧರಿರೋದಿಲ್ಲ. ಸುಮ್ಮನೆ ಗೂಬೆ ಕೂರಿಸುವ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈಗ ಕೋರ್ಟಿನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ವಿಭಾಗೀಯ ಪೀಠಕ್ಕೆ ಬಂದಂಥ ಪ್ರಕರಣ ಇದು. ಜಸ್ಟಿಸ್ ಸಂಜೀವ್ ಖನ್ನಾ, ಜಸ್ಟಿಸ್ ದೀಪಂಕರ್ ದತ್ತ ಇವರು ಇದರ ವಿಚಾರಣೆಯನ್ನು ನಡೆಸ್ತಾ ಇದ್ರು. ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಈ ಏನು ADR ಅಂತ ಇದೆಯಲ್ಲ, ಡೆಮೊಕ್ರೆಟಿಕ್ ರಿಫಾರ್ಮೇಷನ್, ಇವರ ಸಂಸ್ಥೆ ಪರವಾಗಿ ವಾದ ಮಾಡಿದ್ದು ಯಾರು ಅಂದರೆ ಪ್ರಶಾಂತ್ ಭೂಷಣ್ ಅಂತೇಳಿ. ಈ ಪ್ರಶಾಂತ್ ಭೂಷಣ್ ಅವರು ಹೇಳ್ತಾರೆ, ಈ ಭಾರತ ದೇಶವನ್ನು ಬಿಟ್ಟು ಉಳಿದ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೆಲ್ಲ ಮತ್ತೆ ವಾಪಸ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ನಿಂದ ಬ್ಯಾಲೆಟ್ ಪೇಪರ್ಗೆ ಬರುವಂಥ ಪದ್ಧತಿಗೆ ತಮ್ಮನ್ನು ತಾವು ಹೊಂದ್ಕೋತಾ ಇದ್ದಾರೆ. ಅದಕ್ಕೆ
ಆದ್ದರಿಂದ ಭಾರತದಲ್ಲಿ ಕೂಡ ಪಾಶ್ಚಿಮಾತ್ಯ ರಾಷ್ಟ್ರದಾಗೆ ಬ್ಯಾಲೆಟ್ ಪೇಪರ್ ಮೂಲಕ ಮಾಡಬೇಕು. ಆವಾಗ ದೀಪಂಕರ್ ದತ್ತ ಹೇಳ್ತಾರೆ, ಸ್ವಾಮಿ ನೀವು ವಾಪಸ್ ಇಲಾಯಕ್ಕೆ ಹೋಗೋ ಕೆಲಸ ಮಾಡಬೇಡಿ, ಜರ್ಮನಿ ಏನಿದೆಯಲ್ಲ, ಜರ್ಮನಿ ನಾನು ಹುಟ್ಟಿ ಬೆಳೆದಂಥ ಪಶ್ಚಿಮ ಬಂಗಾಲಕ್ಕಿಂತ ಚಿಕ್ಕದಾಗಿರುವಂಥದ್ದು, ಅಲ್ಲಿ ಮತಗಟ್ಟೆಯಲ್ಲಿ ಎಣಿಸುವುದು ಭಾಳ ಸುಲಭವಾದ ಕೆಲಸ, ಕಡಿಮೆ ಮತಗಳಿರ್ತಾವೆ ಬ್ಯಾಲೆಟ್ ಪೇಪರು. ಆದರೆ ಭಾರತ ದೇಶದಲ್ಲಿ 145 ಕೋಟಿಯ ಜನಸಂಖ್ಯೆ ಇರುವ ರಾಷ್ಟ್ರ, ಅತಿ ದೊಡ್ಡದಾದಂಥ ಮತದಾನ ಪ್ರಕ್ರಿಯೆ ಇದು. ಇಲ್ಲಿ ಮುಂಚೆಯೇ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಯುವಾಗ ಯಾವ ರೀತಿ ಬೂತ್ ಕ್ಯಾಪ್ಚರಿಂಗ್ ಮಾಡ್ತಾಯಿದ್ರು, ಯಾವ ರೀತಿ ಅದನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ರು, ಯಾವ ರೀತಿ ಗುಂಡಾಯಿಸಂ ಮಾಡಲಾಗ್ತಾ ಇತ್ತು, ಹೇಗೆ ಸೀಲ್ ಹೊಡೆದು ತಾವೇ ಓಟ್ ಹಾಕಿ ಉಳಿದವ್ರನ್ನ ಓಡಿಸ್ಬಿಡ್ತಾ ಇದ್ರು, ಇದೆಲ್ಲವನ್ನು ನಾವು ನೋಡಿದ್ದೇವೆ. ಈಗ ಆವಿಷ್ಕಾರ ಆಗಿದೆ, ಎಲೆಕ್ಟ್ರಾನಿಕ್ ಆವಿಷ್ಕಾರ ಆಗಿದೆ, ಅದರ ಪಾರದರ್ಶಕತೆಯನ್ನು ನೀವು ಪ್ರಶ್ನೆ ಮಾಡುವ ಅವಕಾಶ ಅಗತ್ಯ ಇಲ್ಲ ಇಲ್ಲಿ. ಎರಡನೇದ್ದು, ಒಂದು ವ್ಯವಸ್ಥೆ ನಡೆಯುವಾಗ ಅನಗತ್ಯವಾಗಿ ಜನರಲ್ಲಿ ಮತ ಹಾಕುವ ಜನರಲ್ಲಿ ಸಂದೇಹವನ್ನುಂಟು ಮಾಡುವ ಕೆಲಸವನ್ನು ಮಾಡಬೇಡಿ. ಈ ವಿಷಯವನ್ನು ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು. ಜಸ್ಟಿಸ್ ದೀಪಂಕರ್ ದತ್ತ ಹೇಳಿದ್ದು, ಮೈಲಾರ್ಡ್ ಒಂದು ಮಾತು ಹೇಳ್ತಾರೆ, ನೀವು ಜನಸಾಮಾನ್ಯರಲ್ಲಿ ಸಂದೇಹವನ್ನುಂಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ಏಕೆಂದರೆ ಈ ದೇಶದ ಜನ ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ವ್ಯವಸ್ಥೆಗೆ ಹೊಂದ್ಕೊಂಡಿದ್ದಾರೆ ಮತ್ತು ತಾವು ಹಾಕುವ ಮತ ಪಾರದರ್ಶಕವಾಗಿ ತಾವು ಯಾರಿಗೆ ಬೇಕೋ ಅವ್ರಿಗೆ ಮುಟ್ಟಿದೆ ಅಂತ ತಿಳ್ಕೊಂಡಿರ್ತಾರೆ. ನೀವು ಈ ರೀತಿ 100ಕ್ಕೆ 100 ಎಲ್ಲ ಬ್ಯಾಲೆಟ್ ಪೇಪರ್ ಮೂಲಕ ಚೆಕ್ ಮಾಡಿ, ಕ್ರಾಸ್ ವೆರಿಫಿಕೇಷನ್ ಮಾಡಿ, ವಿವಿಪ್ಯಾಟ್ ಮೆಷಿನ್ಗಳು ಎಲ್ಲ ವಿವಿಪ್ಯಾಟ್ ಮೆಷಿನ್ಗಳನ್ನು ಎಣಿಸಿ, ಈ ರೀತಿ ಹೇಳುವ ಮೂಲಕ ನೀವು ಜನರಲ್ಲಿ ಅನುಮಾನವನ್ನು ಉಂಟು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಇಷ್ಟು ಹೇಳಿ ಸುಮ್ಮನಾಗೋದಿಲ್ಲ. ಇಷ್ಟಾದ್ಮೇಲೆ ಪೀಠ ಏನು ಹೇಳುತ್ತೆ, ಒಂದು 5 ಸಂದೇಹಗಳೇನಿದ್ದಾವೆ ಆ 5 ಸಂದೇಹಕ್ಕೆ ನೀವು ನಮಗೆ ಪರಿಹಾರವನ್ನು ನೀಡಬೇಕು ಅಂತ ಒಂದು ನೋಟಿಸನ್ನು ಚುನಾವಣಾ ಆಯೋಗಕ್ಕೆ ನೀಡುತ್ತೆ. ಅದಾದಮೇಲೆ ಇದು ನಡೆದಿದ್ದ ಯಾವಾಗ, 18 ಏಪ್ರಿಲ್ಗೆ ಇದು ನಡೆದಂಥ ಆರ್ಗ್ಯುಮೆಂಟ್, ತೀರ್ಪನ್ನು ಕಾದಿಡಲಾಗತ್ತೆ. 24ಕ್ಕೆ ಮತ್ತೆ ಕರೀತಾರೆ ವಿಭಾಗೀಯ ಪೀಠ, ಯಾರನ್ನ, ಚುನಾವಣಾ ಆಯೋಗವನ್ನು ಮತ್ತು ವಕೀಲರನ್ನು, ಇವ್ರನ್ನ, ADRನವ್ರನ್ನ ಕರೀತಾರೆ. ಕರೆದು ಚುನಾವಣಾ ಆಯೋಗಕ್ಕೆ ಇದಕ್ಕೆ ಸ್ಪಷ್ಟೀಕರಣ ಕೊಡಿ 5 ಸಂದೇಹಗಳಿಗೆ ಅಂತ. 24ನೇ ತಾರೀಕಿಗೆ 5 ಇವರ ತಾಂತ್ರಿಕವಾದಂಥ ಸಂದೇಹಗಳೇನಿದ್ದಾವೆ ಆ ಸಂದೇಹಕ್ಕೆ ಸೂಕ್ತವಾದಂಥ ಪ್ರತಿಕ್ರಿಯೆಯನ್ನು, ಪ್ರತ್ಯುತ್ತರವನ್ನು ಚುನಾವಣಾ ಆಯೋಗ ನೀಡುತ್ತೆ. ಅದಾದಮೇಲೆ 26ನೇ ತಾರೀಕು ಚುನಾವಣೆಯ ಮತದಾನದ ದಿವಸ ಇದೇ ವಿಭಾಗೀಯ ಪೀಠ ಒಂದು ಐತಿಹಾಸಿಕ ತೀರ್ಪನ್ನು ನೀಡುತ್ತೆ. ತನ್ಮೂಲಕ ಈಗ ನಡೀತಾ ಇರುವಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ನ ಏನು ಮತದಾನ ಪದ್ಧತಿ ಇದೆ, ಇದು ಸಿಂಧುತ್ವವನ್ನು ಹೊಂದಿದೆ, ಸಂವಿಧಾನಾತ್ಮಕವಾಗಿದೆ, ಪಾರದರ್ಶಕವಾಗಿದೆ ಮತ್ತು ಯಾವುದೇ ರೀತಿಯ ಹೇರಾಫೇರಿ ಇಲ್ಲ. 100ಕ್ಕೆ 100 ತಾಳೆ ಹಾಕುವಂಥ, ರಿವೆರಿಫಿಕೇಷನ್ ಮಾಡುವಂಥ, ವಿವಿಪ್ಯಾಟ್ ರಿವೆರಿಫಿಕೇಷನ್ನ ನಿಮ್ಮ ಮನವಿ ಏನಿದೆ ಅದನ್ನು ನಾವು ತಿರಸ್ಕರಿಸುತ್ತೇವೆ, ಜೊತೆಗೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಆಗುವಂಥ ನಿಮ್ಮ ಏನು ಮನವಿ ಇದೆ ಅದಕ್ಕೆ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಈಗಿರುವಂಥ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಯಾವಾಗಲೂ ಟೀಕೆ ಮಾಡುವಾಗ ಮತ್ತು ಈ ರೀತಿಯದಾದಂಥ ಅಪೀಲ್ ತರುವಂಥ ಸಂದರ್ಭದಲ್ಲಿ ಅದು ಸಕಾರಾತ್ಮಕವಾಗಿರಬೇಕು ಮತ್ತು ಕನ್ಸ್ಟ್ರಕ್ಟಿವ್ ಆಗಿರಬೇಕು ಅನ್ನುವಂಥ ಮಾತನ್ನು ಕೋರ್ಟ್ ಹೇಳುತ್ತೆ. ನೋಡಿ, ಸುಮ್ಮನೆ ಕೇಸ್ ಹಾಕಿ ಎಳೆದು ದೇಶದಲ್ಲಿ ಈ ರೀತಿಯದಾದಂಥ ಒಂದು ರೀತಿಯ ಸಂದೇಹ, ಅನುಮಾನ, ಗುಮಾನಿ ಉಂಟು ಮಾಡುವಂಥದ್ದಲ್ಲ, ಯಾವಾಗಲೂ ಸಕಾರಾತ್ಮಕವಾಗಿರಬೇಕು. ಅನಗತ್ಯವಾಗಿ ತಾಂತ್ರಿಕವಾಗಿ ಯಾವುದೇ ರೀತಿಯಾದಂಥ ಬೇಸ್ಲೆಸ್ ಆದಂಥ, ಇದೇ ಶಬ್ದ ಬಳಸಿರೋದವರು, ಬೇಸ್ಲೆಸ್ ಆದಂಥ ಯಾವುದೇ ರೀತಿಯದಾದಂಥ ನಕಾರಾತ್ಮಕವಾದಂಥ ಈ ರೀತಿಯದಾದಂಥ ವಾದವನ್ನು ಮಂಡನೆ ಮಾಡಬಾರ್ದು ಅಂತ ಕೋರ್ಟು ಇವರಿಗೆ ಹೇಳುತ್ತೆ. ಅಲ್ಲಿಗೆ ಇನ್ನೊಮ್ಮೆ ಯಾರಾದರೂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂತ ಹೇಳಿದರೆ ಅವರು ಸುಪ್ರೀಂ ಕೋರ್ಟ್ ಆದೇಶ ತೀರ್ಪಿಗೆ ತದ್ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ, ತೀರ್ಪಿನ ವಿರುದ್ಧವಾಗಿದ್ದಾರೆ ಅಂತ ಬೇಕಾದ್ರೂ ಕೇಸ್ ಹಾಕ್ಬೋದು. ಅಂಥದ್ದೊಂದು ಅವಕಾಶ ಲಭ್ಯ ಆಗಿದೆ. ಅದು ರಾಹುಲ್ ಗಾಂಧಿ ಇರಲಿ, ಸೋನಿಯಾ ಗಾಂಧಿ ಇರಲಿ, ಯಾರೇ ಇರಲಿ, EVM ಸರಿ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ನೀವು ಕಟ್ಟ ಕಡೆಗೆ ಹೋಗಿ ನಿಲ್ಲೋದು ಯಾರ ಹತ್ರ, ನ್ಯಾಯ ದೇಗುಲಕ್ಕೆ ಹೋಗಿ ನ್ಯಾಯವನ್ನು ಕೇಳ್ತೀರಿ. ನ್ಯಾಯ ದೇಗುಲದ ನ್ಯಾಯ ದೇವತೆ ಈಗ ತೀರ್ಪನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಈ ರೀತಿಯ ಸಬೂಬುಗಳು, ಗೂಬೆ ಕೂರಿಸುವುದು, ನಿಮ್ಮ ತಪ್ಪುಗಳೇನಿದೆ ಅದನ್ನು ಚುನಾವಣಾ ಆಯೋಗದ ಮೇಲೆ ಹಾಕೋದು, ಮಾಡುವುದನ್ನು ನಿಲ್ಲಿಸುವುದು ಅನಿವಾರ್ಯವಾಗುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ರವೀಂದ್ರ ಜೋಶಿ ಅನ್ನುವಂಥ ಇನ್ನೊಂದು ನಮ್ಮ ಯೂಟ್ಯೂಬ್ ವಾಹಿನಿ ಏನಿದೆ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಅದರ ಲಿಂಕನ್ನು ಕೊಟ್ಟಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಸಹೋದ್ಯೋಗಿಗಳು. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಚುನಾವಣಾ ಮಾಹಿತಿಗಳು ತಮಗೆ ಲಭ್ಯ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಈ ವಾಹಿನಿಯನ್ನು ಶುರು ಮಾಡಿದ್ದಕ್ಕೊಂದು ಇತಿಹಾಸ ಇದೆ. ಏನಂದರೆ ನಮ್ಮ ಚಾನಲ್ ಇದ್ದಕ್ಕಿದ್ದ ಹಾಗೆ ಹ್ಯಾಕ್ ಆಗಿಬಿಡುತ್ತೆ. ಇವತ್ತು ರಾತ್ರಿ ಇರುತ್ತೆ, ನಾಳೆ ಬೆಳಗ್ಗೆ ಇರೋದೇ ಇಲ್ಲ. ಆ ಸಂದರ್ಭದಲ್ಲಿ ಅವಾಕ್ಕಾಗಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಟ್ಟು ವಾಪಸ್ ಅದನ್ನು ತಗೊಳ್ಳಿಕ್ಕೆ ಭಾಳ ಹರಸಾಹಸ ಪಡಬೇಕಾಯಿತು. ಆ ಸಂದರ್ಭದಲ್ಲಿ ನಮ್ಮ ಮತ್ತು ನಿಮ್ಮ ಮಧ್ಯನ ಅನುಸಂಧಾನ ನಿಂತು ಹೋಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಶುರುವಾದಂಥ ರವೀಂದ್ರ ಜೋಶಿ ಅನ್ನುವಂಥ ಚಾನಲ್ ಅದು.
ಈಗ ನೋಡಿ ನಮ್ಮ ಕಮೆಂಟನ್ನು ಕೂಡ ಆಫ್ ಮಾಡಿದೆ ಯೂಟ್ಯೂಬ್ನವರು. ಏನಾಗುತ್ತೆ, ಅಶ್ಲೀಲವಾಗಿ ಅನುಚಿತವಾಗಿ ಅಸಭ್ಯವಾಗಿ ಯಾರಾದರೂ ಕೆಳಗಡೆ ಪ್ರತಿಕ್ರಿಯಿಸಿದರೆ ತಕ್ಷಣದಲ್ಲಿ ನಮ್ಮ ಕೆಳಗಡೆ ಕಮೆಂಟ್ ಸೆಕ್ಷನ್ ಏನಿದೆ ಅದನ್ನು ಬ್ಲಾಕ್ ಮಾಡಿಬಿಡುತ್ತೆ ಯೂಟ್ಯೂಬು, ಯಾಕಂದರೆ ಅದು ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸನ್ನು ವೈಲೇಟ್ ಮಾಡಿದೆ ಅನ್ನುವಂಥ ಕಾರಣಕ್ಕೋಸ್ಕರ. ದಯವಿಟ್ಟು ಅನುಚಿತವಾದಂಥ ಪ್ರತಿಕ್ರಿಯೆಗಳನ್ನ ಕೊಡಬಾರ್ದು, ಅಸಂಬದ್ಧವಾಗಿ ಅಶ್ಲೀಲವಾಗಿ ಅದರಲ್ಲಿ ಏನು ಹಾಕಬಾರ್ದು ಅಂತ ಹೇಳ್ತಾ ನನ್ನೊಂದು ಮನವಿ ಅಷ್ಟೇ ಇದು ತಮಗೆ. ಅದಕ್ಕಿಂತ ಹೆಚ್ಚಿನ ಇನ್ನೇನು ಹೇಳಿ, ನನ್ನ ರಿಕ್ವೆಸ್ಟು ದಯವಿಟ್ಟು ಈ ಕಮೆಂಟ್ ಬಾಕ್ಸ್ ಓಪನ್ ಆಗುವ ಹಾಗೆ ನೋಡಿಕೊಳ್ಳಿ. ಅಚಾತುರ್ಯದಲ್ಲಿ ಯಾವಾಗೋ ಒಂದು ಸಲ ತಪ್ಪು ಹೇಳೋದು ಬೇರೆ, ನಿರಂತರವಾಗಿ ಅಶ್ಲೀಲವಾಗಿ ಅಸಂಬದ್ಧವಾಗಿ ಕಮೆಂಟ್ ಮಾಡೋದು ಬೇರೆ. ಹಾಗೆ ಮಾಡೋರ್ದು ಯಾರ್ದು ಡಿಲೀಟ್ ಮಾಡಿರಲಿಲ್ಲ ನಾನು, ಇನ್ನು ಮುಂದೆ ಅನಿವಾರ್ಯವಾಗಿ ಡಿಲೀಟ್ ಮಾಡಬೇಕಾಗತ್ತೆ. ಇಲ್ಲದೆ ಅವ್ರ ಯೂಟ್ಯೂಬ್ ಚಾನಲ್ ನಮ್ದು ಇರೋದಿಲ್ಲ. ಇಂಥ ಕಷ್ಟದ ದುರ್ಗಮ ಸ್ಥಿತಿಯಲ್ಲಿ ನಡೀತಾ ಇರುವಂಥ ಭಾಳ ದುಸ್ಸಾಹಸದಲ್ಲಿ ಮಾಡ್ತಾ ಇರೋದು, ಸಾಹಸ ಅಲ್ಲ ಇದು, ದುಸ್ಸಾಹಸ. ದಿನಕ್ಕೆ 5-6 ಸಂಚಿಕೆಗಳನ್ನು ಅಧ್ಯಯನ ಮಾಡಿ ತಮ್ಮೆದುರು ಪ್ರಸ್ತುತಪಡಿಸುವಂಥ ಕೆಲಸ. ದಯವಿಟ್ಟು ನನ್ನ ಜೊತೆ ಸಾಥ್ ಕೊಡಬೇಕು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ. ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಬೇಕು. ನಮಸ್ಕಾರ.